मॉर्निंग फ्रेंड्स, हैप्पी दीपावली एल्लरिगू। इवत्तु लक्ष्मी पूजे, दीपावली हब्बद एरडने दिन। सो नम्मनेयल्लि बाळेगोने बिट्टित्तु, अदन्न कट् माडि इट्टिद्दारे, अन्नो वीडियोदल्लि तोरिसिदीनि। सो दोड्ड चिप्पल् पाप इदु एष्टु बंदिदे दोड्डदोनल्लि 12 चिप्पु, 12 चिप्स सिक्किदे। सो अंद्रे फस्ट बंदिरोदु बाळेगोनेयल्लि इत्तु, अदे तरने मूरु बाळेगोने एनो आतर सिक्कितु। अदाद्मेले यावुदु अष्टोंदु इरलिल्ल, एल्ल कमी कमीने इद्दिद्दु। बट इदु चेन्नागि सिक्तु चिप्पु। अदक्के देव हेंगु इवत्तु लक्ष्मी पूजे अल्वा, देवरिगे इट्टु पूजे माडोण अंत हेळि कट् माडिस्तु। स्वल्प कायि तरने इदे, परवागिल्ल, देवरिगे इट्टु पूजे माडिद्मेले हण्णागुत्ते अंत हेळिबिट्टु हांगे हेळिदिनि। एल्ल कट् माडि इक्किद्दारे। सो लास्ट टाइम पल्लवी अवरु हेळ्ता इद्रु, मेघन अवरिगे ओंदु कोडि, मेघन अवरिगे कोडि अंत। ई सल खंडित कोट्टु कळिस्तीनि मेघनगे, साध्य आदरे नान हस्बैंड हेळिदिनि, आ कडे एनादरू रूट इद्रे होगि कोट्टु बन्नि अवरिगे अंत हेळि। अवरिगे मत्ते गीतक इब्रिगू कोडबेकु, अवरिब्रिगे कोट्टिल्ल नावु। सो अवरिब्रिगू तगोण कोडि अंत अदन्ने हेळ्ता इद्दे अवरिगे। इवत्तु बंद्बिट्टु दीपावळि हब्बद एरडनेय दिन, लक्ष्मी पूजे। नन्न मग गणेश बारो पूजे माड्ता इद्दाने देवरिगे, अदन्ने हेळ्दे एल्ल हूव एल्ल नीटागि तेगेदु वस्त्रगळिगे अरिशिण कुंकुम एल्ल इट्टु नीटागि पूजे माडु अंत हेळि हेळिदिनि अवरिगे। सो माड्ताने नानु बंद्बिट्टु एल्ल केलस मुगीतु, टैम बंद्बिट्टु 10:30 आग्ता इदे इवाग। सो 10:30 अष्टरल्लि इन्न बेगने पूजे माडु अंद्रे इष्टोत्तिगे आग्ता इदे नोडि। सो तिंडिगे नानु चित्रान्न माडिदे, चित्रान्न माडिदिनि नोडबहुदु, चित्रान्न माडिट्टिदिनि। अवनु पूजे एल्ल माडिद तक्षण रेडि माडोण अंत हेळि नानु ईग होगि स्नान माड्कोंडु बंदु आमेले ओब्बट्टिगेल्ल प्रिपरेशन माड्कोळ्तीनि। सो ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಹಬ್ಬ ನಡೀತಾ ಇದೆ। ಸೊ ನಿಮ್ಮ ಮನೆಯಲ್ಲೆಲ್ಲ ಯಾವ ರೀತಿ ಹಬ್ಬನ ಆಚರಿಸಿದ್ರಿ ಅಂತ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ। ಬೇಗ ಹೋಗಿ ನಾನು ಸ್ನಾನ ಮಾಡ್ಕೊಂಡು ಅವರಿಗೆ ನಾಷ್ಟಾ ಕಲಿಸ್ಕೊಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ। ನನ್ನ ಮಗ ಎಷ್ಟು ನೀಟಾಗಿ ವಸ್ತ್ರಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದ। ಸೊ ನೋಡಿದ ಖುಷಿ ಆಗ್ತಾ ಇತ್ತು ನನಗೆ। ಅವನಿಗೆ ಹೇಳ್ತಾ ಇದ್ದೆ ನಾನು ಇನ್ಕೋಡಲ್ಲಿ ಇನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೆ, ಈ ತರ ಮಾಡು ಅಂತ। ಅವನು ಹಂಗೆ ಮಾಡ್ತಾ ಇದ್ದ। ಸೊ ಎಲ್ಲ ಕಲ್ತಿರಬೇಕಲ್ವಾ, ಹೆಣ್ಮಕ್ಕಳಾಗಲಿ ಗಂಡ್ಮಕ್ಕಳಾಗಲಿ ಎಲ್ಲ ಕಲಿಬೇಕು ಅಂತ ನನ್ನ ಆಸೆ। ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಕೋ ದೇವರನ್ನ। ಓಹೋ, ಬಗ್ಗದೇ ಇಲ್ಲಪ್ಪ, ಬಗ್ದಂಗ್ ಮಾಡ್ತಾರೆ ಪೂಜೆನ। ಆಗೋಯ್ತಪ್ಪ ನನ್ನ ಕೆಲಸ ಸದ್ಯಕ್ಕೆ, ಹಬ್ಬ ಅನ್ನೋ ತರ ಇದೆ ಇದು ಅಲ್ವಾ। ಆ ಸೊ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ। ಬೇಳೆಗೆ ಇಟ್ಟಿದ್ದೀನಿ, ಬೇಳೆ ಬೇಯೋದಿಕ್ಕೆ ಇಟ್ಟಿದ್ದೀನಿ, ಆಮೇಲೆ ಕಡಲೆಕಾಳು ಕುಗ್ಗೋದಿಕ್ಕೆ ಇಟ್ಟಿದ್ದೀನಿ। ಹಸ್ಬೆಂಡು ಅಲ್ಲಿ ತರಕಾರಿ ಹೆಚ್ಕೊಳ್ತಾ ಇದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ। ನಾನು ಸ್ವಲ್ಪ ಒಬ್ಬಟ್ಟು ಅಡುಗೆ ಅಲ್ವಾ, ಒಬ್ಬಳೇ ಮಾಡಬೇಕು ಅಂತೇಳಿ। ಸೊ ಹೆಸರುಬೇಳೆ ನೆನೆಸಿದ್ದೀನಿ। ಹಬ್ಬದ ಅಡುಗೆ ಅಂತ ಅಂದರೆ ಹೆಸರುಬೇಳೆ ಕೋಸಂಬರಿ ಇಲ್ಲ ಅಂತಂದರೆ ಅದು ಹಬ್ಬದ ಅಡುಗೆ ಕಂಪ್ಲೀಟ್ ಆಗೋದೇ ಇಲ್ಲ। ಸೊ ಹಾಗಾಗಿ ಹೆಸರುಬೇಳೆ ನೆನೆಸಿದ್ದೀನಿ ಈಗ। ಸೊ ಫಸ್ಟ್ ಕನಕ ಎಲ್ಲ ಕಲಸಿಟ್ಕೊಂಡ್ಬಿಟ್ಟೆ, ಯಾಕೆಂದ್ರೆ ಅದು ಚೆನ್ನಾಗಿ ನೆಂದ್ರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಫಸ್ಟ್ ಅದನ್ನು ಕಲಸಿಟ್ಕೊಂಡಿದ್ದೀನಿ। ಈಗ ಒಬ್ಬಟ್ಟು ರೆಡಿ ಮಾಡ್ಕೊಳ್ಬೇಕು, ಬೆಲ್ಲ ಕಾಯಿ ಎಲ್ಲ ರೆಡಿ ಮಾಡಿಕೊಂಡ್ರೆ ಅಷ್ಟು ಬೇಳೆ ಕೂಡ ಬೇಯುತ್ತೆ। ಒಬ್ಬಟ್ಟು ಮಾಡಿಬಿಟ್ಟು ಕಾಳು ಗೋಜಿ ಮಾಡಿ ಒಬ್ಬಟ್ಟು ಸಾಂಬಾರು ಆಮೇಲೆ ಹೆಸರು ಬೇಳೆ ಕೋಸಂಬರಿ ಇದಿಷ್ಟು ಮಾತಾಡಿದ್ದೀನಿ ಹಬ್ಬಕ್ಕೆ ಪ್ರಿಪ್ರೇಷನ್। ಸೊ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ, ಬೇಗ ಬೇಗ ಮುದ್ದೋಗ್ಬಿಡಲಿ ಅಂತ ಅಂದ್ಕೊಳ್ಳೋದು, ಬೇಗ ಬೇಗ ಮುದ್ದೋದ್ರೆ ನಮಗೂ ಕೂಡ ರೆಡಿ। ಸೊ ಬನ್ನಿ ಬೇಗ ಅಡುಗೆ ಮಾಡೋಣ। ಕೊಬ್ಬರಿನೇ ಹೋಗೈತೆ, ಕಾಯಿ ಹೋಗಿ ಕೊಬ್ಬರಿ ಹೋಗೈತೆ। ಒಗ್ಗರಣೆಗೆ ಸಂಚದಲ್ಲ ಮೂರೇ ಇದ್ರೆ ಒಗ್ಗರಣೆ ರುಬ್ಬಕ್ಕೆ ಕುಯ್ದ್ಬಿಡಿ। ಚಿಕ್ಕ ಚಿಕ್ಕದನ್ನ ದಪ್ಪ ದಪ್ಪ ಕೆಚ್ಚಾಕ್ರಿ ಮೂರನ್ನ,
ಆ ಮೂನ್ ಹಂಗೆ ಹೆಚ್ಚಿಬಿಟ್ಟು ಸಪರೇಟ್ ಆಗಿದೆ ಅದನ್ನ ಅದು ಕುಯಿರಿ ಅದನ್ನ ಮೇಲ್ಗಡೆ ಅದನ್ನ ಅದನ್ನ ಕುಯ್ಬಿಟ್ಟು ಮಧ್ಯಕ್ಕೆ ಮತ್ ನಾಲ್ಕು ಭಾಗ ಮಣಿಸಾಕು ಓಪನ್ ಆಗ್ಬೇಕದು ಹಂಗೆ ಬಿಡೋದಲ್ಲ ಅದಕ್ಕೇನು ಡೈಮೆನ್ಷನ್ ಇದೆ ಸ್ವಲ್ಪ ಉಬ್ಬುತ್ತಿರಲ್ಲ ಅಂತ ಹೇಳ್ತಾ ಇದ್ರು ಅಷ್ಟೇ ಅಷ್ಟೇ ಇನ್ನ ಎರಡಿರಲಿಲ್ಲ ಒಗ್ಗರಣೆ ಬರ್ತಿಲ್ವ ಅದನ್ನ ಇದು ಸೊ ಕೊಬ್ಬರಿ ಆಗ್ಬಿಟ್ಟಿದೆ ಶಿಶೇ ಕಾಯಲ್ ಮಾಡ್ಬೇಕಾ ನನ್ ಮಗ ಕಾಯಲಿಲ್ಲ ಅಂದ್ರೆ ಒಪ್ಪತ್ತಿದ್ದಲ್ಲ ಕೋಸಂಬರಿಗೆ ಈರುಳ್ಳಿ ಹಾಕ್ಬೇಕಂತೆ ನಮ್ಮ ಯಜಮಾನರದು ತಲೆನ ವಿಶ್ವೇಶ್ವರಯ್ಯ ಮ್ಯೂಸಿಯಂ ತಗೊಂಡೋಗಿ ಇಡ್ಬೇಕು ಮೊದ್ಲನ್ನ ಯಾರಾದ್ರೂ ಆ ತರ ಮಾಡಿರೋದು ನೋಡಿದೀರಾ ಕೋಸಂಬರಿಗೆ ಇದನ್ನ ಹಾಕ್ತಾರಲ್ಲ ನಿನ್ನೆ ಸುಟ್ಕೊಂಬಿಟ್ಟಿದ್ದೀನಿ ಕೈ ನೋಡ್ಬೋದು ಕಾಯಿ ಹಬ್ಬಕ್ಕೆ ಹಾಕ್ತಾರೆ ಅದು ಸುಟ್ಕೊಂಡಿರೋದಕ್ಕೆ ಪೇಯ್ನ್ ಆಗ್ತಾ ಇದೆ ಇಟ್ಕೊಳಕ್ ಹೋದ್ರೆ ಬೇಡ ಬೇವು ಅಷ್ಟರಲ್ಲಿ ಇದೆಲ್ಲ ರೆಡಿ ಮಾಡ್ಕೋಬೇಕು ಕಾಯಿ ಬೆಲ್ಲ ರೆಡಿ ಮಾಡ್ಕೊಂಡ್ರೆ ಆಮೇಲೆ ಹೂಣನ ಇಟ್ಕೋಬೋದು ಒಬ್ಬಟ್ಟಿ ಹೂಣ ಒಂದು ರೆಡಿ ಆಗುತ್ತೆ ತೆಂಗಿನಕಾಯಿ ಹೊಡೆದಿದೆ ಎಳ್ಳು ಸ್ವೀಟ್ ಆಗಿದೆ ಶಿಶಿರ್ ಶಿಶಿರ್ ಎಳ್ಳು ಬೇಕಾ ಬಾ ತಗೋ ನನ್ ಮಗ ಬಿದ್ದು ಕೈ ಏಟ್ ಮಾಡ್ಕೊಂಡವನೆ ಸರ್ತಲ್ಲ ಬಿಚ್ಕೊಂಡು ನೋಡ್ಕೊಬಿಟ್ಟೈತೆ ನನ್ ಮಗು ನಾನೇನ್ ಹೇಳ್ದೆ ಹೇಳು ನನಗೆ ಮೊದಲೇ ಉಪವಾಸ ಇದ್ದು ತಲೆ ಸುತ್ತಾ ಇದೆ ನೀನ್ ನನ್ನ ಅಡುಗೆ ಮಾಡುವಾಗ ಇದು ಮಾಡು ಹೇಳ್ತಿದ್ದೆ ನಾನು ರಾಗ ಸಂಜೆ ಊಟ ಮಾಡೋದು ನಾನು ಯಾಕ ನಾನು ಉಪವಾಸ ಹೇಳಿದಾಗಿಂದ ಹಬ್ಬಗಳೆಲ್ಲ ಸೋಮವಾರನೇ ಬೀಳ್ತಾ ಇದೆ ಅವತ್ತು ದಸರಾ ಹಬ್ಬ ಬಂದು ಅದು ಸೋಮವಾರ ಮರ್ತ್ಬಿಟ್ಟು ತಿನ್ಬಿಟ್ಟೆ ಬಿಡಿ ಅದು ಇವಾಗ ಮರಿಬಾರ್ದು ಅಂತ ಅದಕ್ಕೆ ನೆನ್ಪಿಟ್ಕೊಂಡು ಮಾಡ್ತಾ ಇದ್ದೀನಿ ಉಪವಾಸ ಬೆಳಿಗ್ಗೆ ಒಂದ್ ದೊಡ್ಡ ಕಾಫಿ ಕುಡ್ದೆ ಆಮೇಲೆ ಸ್ವಲ್ಪ ಮೊಸರು ಸಕ್ಕರೆ ತಿಂದೆ ಇವಾಗ ಒಬ್ಬಟ್ಟು ಊಣ ಆಗಿದ್ದ ತಕ್ಷಣ ಒಂದಿಷ್ಟು ಕಪ್ಪ ಉಂಡೆ ತಿನ್ಬಿಡ್ತೀನಿ ಅದು ಸ್ವೀಟ್ ಅಲ್ವಾ ತಿನ್ಬೋದು ಶಿಶಿ ನಾನೇನ್ ಅರ್ಥ ಆಯ್ತಾ ನಾನ್ ಹೇಳಿದ ಅರ್ಥ ಆಯ್ತಾ ಕನ್ನಡ ನನಗೆ ಡಿಸ್ಟರ್ಬ್ ಮಾಡ್ಬಿಡುತ್ತೆ ಶಿಶಿ ಕೆಲಸ ಮಾಡುವಾಗ ಇವ್ರಿಗೆ ಏನಾದ್ರು ಹೆಚ್ಕೊಡು ಅಂತ ಹೇಳ್ಬಿಟ್ರೆ ಅಳತೆ ಡೈಮೆನ್ಷನ್ ಆಮೇಲೆ ಮೆಜರ್ಮೆಂಟ್ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಹೇಳ್ಬೇಕು ನಾನು ಈರುಳ್ಳಿ ಉದ್ದಕ್ಕೆ ಹೆಚ್ಚಿ ಅಂದ್ರೆ ಅಷ್ಟೇ ಅದು ಏನಿದೆ ಆಲೂಗಡ್ಡೆ ಬದನೆಕಾಯಿ ಇದೆ ಆಮೇಲೆ ಇದು ಕೋಸಂಬರಿ ಹೆಚ್ಚಬೇಕು ಮಾಡ್ತಾ 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 ಸಿಲಿಂಡರ್ ಖಾಲಿ ಆಗೋದು ಈಗ ಸಿಲಿಂಡರ್ ಬೇರೆ ಹಾಕ್ತೀವಿ ಕೆಲಸದಲ್ಲಿ ಒಂದು ಕೆಲಸ ಆನ್ ಮಾಡ್ಬಿಟ್ಟು ಬಂದೆ ಸಿಲಿಂಡರ್ ಇವಾಗ ಬೇರೆ ಗ್ಲಾಸ್ ಕೆಳಗಡೆ ಹಾಕಿರೋದಲ್ವಾ ಸೊ ಕೆಳಗಡೆ ಹೋಗ್ಬಿಟ್ಟು ಮಾಡಿ ಹಸ್ಬೆಂಡು ಸೌತೆಕಾಯಿ ಕಟ್ ಮಾಡ್ಕೊಟ್ಟಿದ್ರು ಅದನ್ನು ಕೂಡ ತಿನ್ನಬೇಕಾಗಿಲ್ಲ ನಾಳೆ ಮಾಡ್ಬೋದಾಗಿತ್ತು ಬಟ್ ಏನಪ್ಪ ಅಂದ್ರೆ ನಾಳೆ ದೇವ್ರ ತೊಳೆಯಲ್ಲ ಇರುತ್ತೆ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಇವತ್ತು ಮಾಡಿದೆ ಇವತ್ತು ಸಿಲಿಂಡರ್ ಖಾಲಿ ಆಗಿದೆ ಸೊ ಬೇರೆ ಕಟ್ಟೆ ಇಟ್ಟಿದೆ ಇವಾಗ ಕಾಯಲ್ ಮಾಡ್ಬೇಡ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಸೊ ಜಸ್ಟ್ ಕಾಯಲ್ಗೆ ಬೆಲ್ಲನ ಫಸ್ಟ್ ನೀರಲ್ಲಿ ಕರಗಿಸ್ಕೊಳ್ತೀನಿ ಅದಾದ್ಮೇಲೆ ಕಾಯಿನ ಬಿಟ್ಬಿಟ್ಟು ಹಾಕ್ಕೊಂಡು ಒಂದೆರಡು ಮಾಡಿ ಮಣಿಸಿದ್ರೆ ಆಯ್ತು ಅಷ್ಟೇ ಮಾಡಿದ್ವಿ ನನ್ನ ಕಾಯಲ್ಲು ಎಲ್ಲ ಏನು ಮಾಡೋಕ್ಕೋಗಲ್ಲ ಜಸ್ಟ್ ಕಾಯಿ ಚೆನ್ನಾಗಿ ರುಬ್ಕೊಂಡು
ಆಮೇಲೆ ಬೆಲ್ಲನ ಫಸ್ಟ್ ನೀರಲ್ಲಿ ಕರಗಿಸ್ಕೊಂಡ್ಬಿಟ್ಟು ಕಾಯಿ ರುಬ್ಬಿರೋದನ್ನ ಅದಕ್ಕೆ ಹಾಕೊಳ್ಳೋದು ಅಷ್ಟೇನೆ. ಈ ತರ ಮಾಡೋದು ಬೇಳೆ ಕೂಡ ಕಟ್ ಬಿಟ್ಟಿದೆ ಇವಾಗ ಸೋಸ್ಬಿಟ್ಟು ಬೆಲ್ಲ ಕಾಯಿ ಎಲ್ಲ ರೆಡಿ ಮಾಡಿಕೊಂಡಿದ್ದೀನಿ. ಆದಷ್ಟು ಏನು ಗೊತ್ತಾ, ಒಬ್ಬಟ್ಟಿಗೆ ಹಸಿ ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಯಾಕೆಂದ್ರೆ ಒಣಗಿದಂದ್ರೆ ಕೊಬ್ಬರಿ ಆ ಥರ ಹಾಕಿದ್ರೆ ಸ್ವಲ್ಪ ಗಟ್ಟಿ ಆಗೋ ಥರ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನೀರಿರುವಂತ ಕಾಯಿನ ರುಬ್ಬಿಟ್ಕೊತೀನಿ. ಆಮೇಲೆ ಅರ್ಧ ಕೆ ಜಿ ಅಷ್ಟು ಬೆಲ್ಲ ಜಜ್ಜಿಟ್ಕೊಂಡಿದ್ದೀನಿ. ಸೊ ನಾನು ಹಾಕಿರೋದಿಲ್ಲ ಎರಡು ಗ್ಲಾಸ್ ಅಂದರೆ ಒಂದು ಅರ್ಧ ಕೆ ಜಿ ಅಷ್ಟು ಬರುತ್ತೆ ತೂಕ. ಸೊ ಕಾಯಿ ಬೆಲ್ಲ ಎಲ್ಲ ಹಾಕ್ತೀವಲ್ವ, ಅದಕ್ಕೆ ಸರಿ ಹೋಗುತ್ತೆ. ಈಗ ಇದನ್ನು ಕಾಯಿಯೆಲ್ಲ ಇಟ್ಬಿಡ್ತೀನಿ. ಬೇಳೆ ಕಟ್ಟುಬಿಟ್ಟಿದೆ, ಸೋಸ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಡು ರುಬ್ಕೊಳ್ಳೋದು ಅಷ್ಟೇ. ನಾನು ಇನ್ನೇನು ಇದು ಮಾಡೋಲ್ಲ, ಬೇಳೆ ಕಟ್ಟು ಸೋಸಿದ್ದಾದ್ಮೇಲೆ ಈ ಕಾಯಿ ಮತ್ತು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಅದೇ ಬಿಸಿನಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದೇ ಬಿಸಿನಲ್ಲೇ ರುಬ್ಬಿಟ್ಕೊಳ್ತೀನಿ ಅಷ್ಟೇ. ಅಷ್ಟು ಮಾಡಿದ್ರೆ ನಮ್ಮದು ಗುಣ ಕಂಪ್ಲೀಟ್. ಇವ್ರು ನನ್ನ ವೀಡಿಯೋಗೆಲ್ಲ ಅಡ್ಡ ಬರ್ತಾ ಇದ್ದಾರೆ. ನಮ್ಮ ಮನೆಯವರು ಸಿಲಿಂಡ್ರು ಹಾಕೋಕ್ಕೆ ಅದನ್ನೊಂಚೂರು ಹಿಂಗೆ ಎಳೀರಿ ಅಂತಂದರೆ ಹಿಂಗೆ ಎಳೆದ್ಬಿಟ್ಟು ಮೇಲೆ ಎತ್ತಬೇಕು ಅಲ್ವಾ, ಅವರು ಹಿಂಗೆ ಜೋರಾಗಿ ಹಿಂಗೆ ಎಳೆದ್ಬಿಟ್ಟು ಅದನ್ನು ದಾರನೇ ಕಟ್ ಮಾಡ್ಬಿಟ್ಟು ನಮ್ಮ ಮನೆಯವರು. ಆಮೇಲೆ ಅವ್ರು ಹಿಂಗೆ ಎಳ್ದಿಟ್ಕೊಂಡು ದಾರ ಕಟ್ಟಾಗಿತ್ತಲ್ಲ ಅವ್ರನ್ನ ಎಳ್ದಿಟ್ಕೊಂಡಿದ್ರು, ನಾನು ಹಿಂಗೆ ಮೇಲೆ ಎತ್ಬಿಟ್ಟು ಹಾಕ್ಬಿಟ್ಟು ಬಂದೆ. ಸೊ ನನ್ನ ಮಗ ಹೋಗಪ್ಪ ಬೇಗ ನಾನು ಮಾಡ್ಬಿಡ್ತೀನಿ, ಬೇಳೆ ಬೇಕಾಯ್ತು. ಬೇಳೆನ ಕೂಡ ಕರೆಕ್ಟಾಗಿ ಬೇಯಬೇಕು, ಇಲ್ಲ ಅಂದರೆ ಒಬ್ಬಟ್ಟು ಇದಾಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ. ಬೆಂದಿದೆ ಇವಾಗ, ಕರೆಕ್ಟಾಗಿ ಬೆಂದಿದೆ ಬೇಳೆ. ಬೇಯಿ ಇದು ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಅದು ಕೂಡ ರೆಡಿಯಾಗಿದೆ, ಇವಾಗ ರುಬ್ಕೊಂಡ್ಬಿಡ್ಬೇಕು. ಬಿಸಿನಲ್ಲೇ ರುಬ್ಬಿದ್ರೆ ಬೇಗ ಇದಾಗುತ್ತೆ. ಸೊ ಒಬ್ಬಟ್ಟಿನ ಹೂರ್ಣ ಕೂಡ ರೆಡಿ ಆಯಿತು. ಇದೆರಡು ಮುಗೀತಂದ್ರೆ ಮುಗೀತು, ಒಬ್ಬಟ್ಟು ತಟ್ಟಬೇಕು ಅಷ್ಟೇ. ಫಸ್ಟು ಅದಕ್ಕೆ ಮೊದಲು ಕಾಳು ಗೊಜ್ಜು ಮಾಡಿಬಿಡೋಣ ಅಂತ, ಕಾಳು ಗೊಜ್ಜು ಮಾಡಿಬಿಟ್ಟು ಆಮೇಲೆ ಒಬ್ಬಟ್ಟು ಸಹ ಮಾಡಿಬಿಟ್ಟು ಲಾಸ್ಟಿಗೆ ಒಬ್ಬಟ್ಟನ್ನು ತರ್ತೀನಿ. ನಮ್ಮ ಅಮ್ಮ ಹೇಳ್ತಾ ಇದ್ರು ಅವಾಗ, ಈರುಳ್ಳಿ ಕೈಯಲ್ಲಿ ಮುಟ್ಟಿ ನಾವು ಒಬ್ಬಟ್ಟು ಮಾಡೋಕ್ಕೆ ಹೋದ್ರೆ ಒಬ್ಬಟ್ಟು ಸರಿಯಾಗಿ ಬರಲ್ಲ ಅಂತ. ಅದು ನಿಜನ ಸುಳ್ಳೋ ನಂಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅಂದರೆ ನಾನು ಇವತ್ತಿಗೂ ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀನಿ. ಏನಾದರೂ ಈರುಳ್ಳಿ ಎಲ್ಲ ಮುಟ್ಟೋಕ್ಕೂ ಮೊದಲು ಒಬ್ಬಟ್ಟಿಂದೆಲ್ಲ ರೆಡಿ ಮಾಡಿಬಿಟ್ಟು ನಾನು ಎತ್ತಿಟ್ಬಿಡ್ತೀನಿ. ಸೊ ಎತ್ತಿಟ್ಬಿಟ್ಟು ಆಮೇಲೆ ಬೇರೆ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಳ್ಳಿ. ಇವಾಗ ಬೆಳ್ಳುಳ್ಳಿ ಬಿಡಿಸ್ಕೊಳ್ತಾ ಇದ್ದೀನಿ, ಏನೆಲ್ಲ ಕಾಳು ಕೂಗಿಸಿದ್ದೀನಿ ಒಂದ್ಸಲ. ಇವಾಗ ಒಗ್ಗರಣೆ ಹಾಕ್ಬಿಟ್ಟು ಇನ್ನೊಂದ್ಸಲ ತರಕಾರಿ ಎಲ್ಲ ಹಾಕಿ ಒಂದ್ಸಲ ಕೂಗಿಸ್ಬಿಟ್ರೆ ಮಸಾಲೆ ಹಾಕಿ ಇದಾಗುತ್ತೆ. ಸೊ ಅದಕ್ಕೋಸ್ಕರ ಅಂಥೇಳಿ ಫಸ್ಟು ಮಸಾಲೆ ಹುರ್ಕೊಳ್ತೀನಿ. ಹುರ್ಕೊಂಬಿಟ್ರೆ ನಮಗೆ ಅಲ್ಲಿ ತುಂಬ ಉರಿಯೋ ಅವಶ್ಯಕತೆ ಇರಲ್ಲ ಮಸಾಲೆನ ಕಾಳು ಗೊಜ್ಜಿಂದು. ಸೊ ಹಾಗಾಗಿ ನಾನು ಮಸಾಲೆನ ಫಸ್ಟ್ ಹುರಿದ್ಬಿಟ್ಟು ಆಮೇಲೆ ರುಬ್ಕೊಂಡು ಹಾಕ್ಕೊಳ್ತೀನಿ. ಸೊ ಕಾಳು ಗೊಜ್ಜಿಂದು ಆಯಿತು, ಎಲ್ಲ ಇದು ಮಾಡಿದೆ. ಇವಾಗ ಒಬ್ಬಟ್ಟು ಸಾರು ಮಾಡ್ತಾ ಇದ್ದೀನಿ. ಒಬ್ಬಟ್ಟು ಸಾರಿಗೆ ನಮ್ಮ ಬೇಳೆ ಅಂದರೆ ಬಸ್ಸಾರು ಮಸಾಲೆನ ಇಡೋದು ನನ್ನ ಮಗ ಹೂರ್ಣ ಆಯ್ತಾ ಅಂತ ಕೇಳ್ತಿದ್ದೆ ನಾವಾಗಿಂದ. ಹೂರ್ಣ ಆಮೇಲೆ ಲಾಸ್ಟಿಗೆ ಮಾಡ್ತೀನಿ. ಏ ನೋ, ಓ ಎಸ್, ನಾನು ಇದಕ್ಕೆ ಮಾತ್ರ ಬಸ್ಸಾರಿನ ಮಸಾಲೆ ಇಟ್ಕೊಂಡು ಮಾಡ್ತೀನಿ. ಅಂದರೆ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ, ಜೀರಿಗೆ, ಮೆಣಸು, ಟೊಮೊಟೊ, ಆಮೇಲೆ ಸ್ವಲ್ಪ ಹುಣ್ಸೆಹಣ್ಣು. ಹುಣ್ಸೆಹಣ್ಣು ಬಿಟ್ಟಿಲ್ಲ ಅಂದರೆ ಟೇಸ್ಟೇ ಇರೋದಿಲ್ಲ. ಸೊ ಹುಣ್ಸೆಹಣ್ಣು ಇದಿಷ್ಟನ್ನು ಹಾಕ್ಬಿಟ್ಟು ಅಂದರೆ ಹುಣ್ಸೆಹಣ್ಣು ರಸ ಆಮೇಲೆ ಸಪ್ರೇಟಾಗಿ ಬಿಟ್ಕೊಳ್ಳೋದು. ಸೊ ಮೇನಾಗಿ ಹಾಕೋದೆ ಜೀರಿಗೆ, ಮೆಣಸು, ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೊಳ್ತೀನಿ. ಕಾಯಿ, ತೆಂಗಿನಕಾಯಿ ಜಾಸ್ತಿ ಹಾಕಲ್ಲ, ಸ್ವಲ್ಪ ಹಾಕ್ಬಿಟ್ಟು ರುಬ್ಕೊಂಡು ಎಲ್ಲ ಆದಮೇಲೆ ಒಗ್ಗರಣೆ ಕೊಟ್ಟಾದಮೇಲೆ ನಾನೇನು ಹೂರ್ಣ ಮಾಡ್ಕೊಳ್ತೀನಲ್ವ, ಸೊ ಆ ಹೂರ್ಣನ ಕೂಡ ಒಂದೊಂದೇ ಅದಕ್ಕೆ ಹಾಕ್ತೀನಿ. ಅದಷ್ಟು ಹಾಕಿದ್ರೆ ಒಗ್ಗರಣೆ ಹಾಕಿದ್ರೆ ಒಬ್ಬಟ್ಟು ಸಾರು ಮುಗೀತು. ಬೇಳೆ ಕಟ್ಟಿ ಇಟ್ಕೊಂಡಿದ್ದೀನಿ ಈಗ. ಸೊ ಬೇಳೆ ಕಟ್ಟಿಗೆ ಒಗ್ಗರಣೆ ಕೊಡೋದು ಇವಾಗ. ನಾನು ಇವಾಗ ಬೇಗ ಅದನ್ನು ಮಾಡಿಬಿಟ್ರೆ ಆಮೇಲೆ ಕುತ್ಕೊಂಡು ಒಬ್ಬಟ್ಟು ತಟ್ಟಣ ಆರಾಮ. ಒಂದು ಉಂಡೆ ಅಂತ ಹೇಳಿದ, ಸುಳ್ಳು ಹೇಳ್ತಾ ಇದ್ದಾನೆ ಫ್ರೆಂಡ್ಸ್. ಅವ್ನು ಹೇಳಿದ ಅವಾಗಲೇ ಒಂದು ತಟ್ಟೆಗೆ ಹಾಕೊಂಡು ತಿಂತಾ ಇದೆ ಅಂತ. ಅದಕ್ಕೆ ಹೇಳಿದೆ ಒಬ್ಬಟ್ಟೆ ತಟ್ಟಲ್ಲ, ಅದಕ್ಕೆ ಒಬ್ಬಟ್ಟೆ ಮಾಡಲ್ಲ, ಹಂಗೆ ತಿನ್ಕೊಂಬಿಡ್ರಿ ಎಲ್ಲ ಆಯ್ತಾ. ಸುಮ್ಮನೆ ಏನೇ ತಟ್ಟೆ, ನನಗೂ ಇಷ್ಟನೇ ಹಾಗಂತ ಏನು ತಟ್ಟೆಗೆ ಹಾಕೊಂಡು ಕುತ್ಕೊಳ್ಳಲ್ಲ. ಅಪ್ಡೇಟ್ ಬಂದು ಏನೇನೆಲ್ಲ ಆಗಿದೆ ಅಂತ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀವಿ ನೋಡಿ ಏನೇನೆಲ್ಲ ಆಗಿದೆ ಅಂತ. ಕೋಸಂಬರಿ, ಹೆಸರು ಬೇಳೆ ಕೋಸಂಬರಿ ರೆಡಿಯಾಗಿದೆ. ಇಲ್ಲ ಮೆಣಸಿನ್ಕಾಯಿ ಚಕ್ಬೇಕು. ಆಮೇಲೆ ಒಬ್ಬಟ್ಟು ಸಾರು ರೆಡಿಯಾಗಿದೆ. ಅದಾದಮೇಲೆ ಕಾಳು ಗೊಜ್ಜು ಬೇಯ್ತಾ ಇದೆ, ಅನ್ನಕ್ಕೆ ಇಟ್ಟಿದ್ದೀನಿ. ಕಾಯಾಲು, ಸೊ ಒಬ್ಬಟ್ಟಿನ ಹೂರ್ಣ ಕೂಡ ರೆಡಿಯಾಗಿದೆ.
सो इष्टू रेडी इष्ट रेडी आलमोस्ट टू अंड हाफ अवर्स आगत सो इवट तक बेग बेग ओबट तक आम फुल स्वल्प रेस्ट मिट्टू आम पटाक उड़ी पूजे सो बनी ओबट तक बेग इत बेग बेग आगो क्लीन मिटे कड़ा क्लीनिंग आगो इन तटबिट ಹೆಚ್ಚಿಟ್ಬಿಟ್ರೆ ನನ್ನ ಅಡುಗೆ ಕೆಲಸ ಮುಗಿತು ನಾಳೆ ಅಂತ ಅಡುಗೆ ಮಾಡೋ ಅಂತದ ಇರಲ್ಲ ಮಾರ್ನಿಂಗ್ ತಿಂಡಿಗೆ ಪುಳಿಯೋಗರೆ ಮಾಡ್ಬಿಡ್ತೀನಿ ಪಪ್ಪ ಆಮೇಲೆ ಒಬ್ಬಟ್ಟು ಸಾರಿ ಇರುತ್ತೆ ಒಬ್ಬಟ್ಟು ಇರುತ್ತೆ ಆರಾಮಾಗಿ ಕುತ್ಕೊಂಡು ಸಂಜೆವರೆಗೂ ಎಂಜಾಯ್ ಮಾಡಬಹುದು ನಾನು ದೇವರ ಅಂತ ಹೇಳ್ಬಿಟ್ರೆ ಅಷ್ಟೇ ನನ್ನ ಮಗನ ಕೈ ಕಾಲಂತೂ ಸುಮ್ಮನೆ ಇರಲ್ಲ ಆ ಕೈ ಏಟ್ ಮಾಡ್ಕೊಂಡಿದಾನೆ ಅಂಗೂ ಕೂಡ ಅಲ್ಲಿ ಬಾಲ್ ಆಡೋದು ಕೋಲ್ಟ್ಕೊಂಡು ಏನೋ ಮಾಡೋದು ಮಾಡ್ತಾ ಇದಾನೆ ಅಪ್ಪ ಯಾಕಾದ್ರೂ ಈ ಸ್ಕೂಲ್ಗಳಿಗೆ ರಜೆ ಕೊಡ್ತಾರೋ ಅನ್ಸುತ್ತೆ ನನಗೆ ಹೇಳ್ ಹೇಳು ಆ ನೋಡು ಇದು ಒಬ್ಬೊಬ್ಬರದು ತಟ್ಟ ಸ್ಟೈಲ್ ಒಂದರ ಡಿಫರೆಂಟ್ ಆಗಿರುತ್ತೆ ಅಂತ ಹೇಳಬಹುದು ಕೆಲವರು ಬೈಂಡಿಂಗ್ ಶೀಟ್ ಮೇಲೆ ಹಾಕಿ ಇದ್ ಮಾಡ್ತಾರೆ ಬಟ್ ನನಗೆ ಈ ತರ ಬೈಂಡಿಂಗ್ ಕವರ್ ಮೇಲೆ ಹಾಕೋದು ಸೋ ಕೈಯಲ್ಲಿ ಫಸ್ಟ್ ಮೈದಾ ತಗೊಂಡು ಅದಾದ್ಮೇಲೆ ಉಣ್ಣ ಏನಿದೆ ಅದನ್ನ ಉಂಡೆ ಮಾಡಿ ಮೇಲೆ ಇನ್ನೊಂದು ಕವರ್ ಇಟ್ಕೊಂಡು ಈ ತರ ಸ್ಪ್ರೆಡ್ ಮಾಡ್ತೀನಿ ಸೋ ಈ ತರ ಮಾಡೋದ್ರಿಂದ ನಮಗೆ ಎಷ್ಟು ಬೇಕು ಅಷ್ಟಗಳ ನಾವು ಇದ್ ಮಾಡ್ಕೊಳ್ಳಬಹುದು ತಟ್ಟಬಹುದು ಈಜಿಯಾಗಿ ಕೂಡ सो अदादमेले हेंचिगे फस्ट टाइम मात्र एण्णे हाकोळ्तीनि याकेंद्रे ओबट नीटागि साफ्ट आगि बरलि अंत हेळ्बिट्टु सो एल्ल ओबट्टु तुंबा चेन्नागि बंदित्तु मेन अदक्के अंत हेळिद्रे एनेनो नावु कनक कलिस्कोळ्तीवल्व अदु कूड नीटागि निंदिद्रे चेन्नागि बरुत्ते ओबट्टु सो टाइम बंदिट्टु 5 काल आगतिदे एल्लारदु ऊट कूड आयितु ओबट्टु एल्ल माडिदायितु कालेल्ल पद हेळ्ता इदे आल्मोस्ट 1 3 अवर्स निंतकोंडु माडिदीनि ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ಬೇಕು ಇವಾಗ ಮನೆ ಹಬ್ಬದ ಅಡಿಗೆ ಎಲ್ಲ ಮಾಡಿದೀನಿ ಹೇಗಿತ್ತು ರೀ ಅಡಿಗೆ ಎಲ್ಲ ತಿನ್ಬಿಟ್ಟು ನಿದ್ದೆ ಬರ್ತಾ ಇದ್ದಂತೆ ಅವ್ರಿಗೆ ನೀವು ಒಬ್ಬ ಇಲ್ಲಿ ಕೈ ಮುರ್ಕ ಹೆಂಗಿತ್ತ ಅವ್ನು ಬರೀ ಒಬ್ಬಟ್ಟು ಮಾತ್ರ ತಿಂದಿದ್ದು ಅಷ್ಟೇ ಒಬ್ಬಟ್ಟು ಕಾಯಲ್ ತಿಂದ ಅದಕ್ಕೆ ಮುಂಚೆನೇ ಹೊಟ್ಟೆ ಹಸಿವು ಆಗ್ತಿದೆ ಅಂತ ಹೇಳ್ಬಿಟ್ಟು ಬನ್ನು ಮತ್ತೆ ಹಾಲು ಎರಡು ತಿಂದ್ಬಿಟ್ಟಿದ್ದ ಅದಕ್ಕೆ ಹೆಂಗಿತ್ತಪ್ಪ ಒಬ್ಬಟ್ಟು ಈ ಅಡಿಗೆ ಹೆಂಗಿತ್ತು ಅಂತ ಹೇಳಿ ನಿದ್ದೆ ಮಾಡೋದು ಆಮೇಲೆ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡ್ತಾವ್ರ ಅವರೆಲ್ಲ ನನ್ನ ನಿಜವಾಗ್ಲೂ ಕಾಲು ಎಷ್ಟು ಪೇನ್ ಆಗ್ತಾ ಇದೆ ಗೊತ್ತಾ ಇವತ್ತು ಅವ್ರ ಸ್ಯಾರಿ ಎಲ್ಲ ಹಾಕೊಂಡು ರೆಡಿ ಆಗೋಣ ಅಂತ ಅನ್ಕೊಂಡಿದ್ದೀನಿ ಏನಾಗುತ್ತೋ ಏನೋ ಗೊತ್ತಿಲ್ಲ ಇವತ್ತಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾಳೆ ಆದರೂ ರೆಡಿ ಆಗ್ತೀನಿ ಆಯ್ತಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನೋಡಿ ಜಡ್ಡು ಅದ್ಮಿ 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 ಬೆಡ್ ಬರ್ಸ್ಕೊತಾ ಇದೆ ಸುಜಿ ಚೇಂಜ್ ಮಾಡ್ತೀನಿ ಗೋ ಅಂಡ್ ಫೇಸ್ ಯುವರ್ ವಾಶ್ ಯುವರ್ ಫೇಸ್ ಹೋಗು ಬೇಗ ಚೇಂಜ್ ಮಾ ಫಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಾ ಆಮೇಲೆ ಇದು ಮಾಡ್ತೀನಿ ಇಲ್ಲಾಂದ್ರೆ ಚಾವ್ ಆಗ್ಬಿಡುತ್ತೆ ಮತ್ತೆ ನೋಡಿ ಕೈ ಹೆಂಗ್ ಮಾಡ್ಕೊಂಡು ಬಂದಿದ್ದಾನೆ ಗಾಯನ ಬಿದ್ದು ಅಯ್ಯೋ ಈ ಮಕ್ಕಳುಗಳ ಕತೆ ಯಾಕೆ ಹೇಳ್ತೀರ ಅದಕ್ಕೆ ನಾನು ಪಟಾಕಿ ಹೊಡಿಬೇಕಾದ್ರೆಲ್ಲ ಆಚೆ ಹೋಗೋದು ಅವ್ರ ಜೊತೆನೇ ಇರೋದು ಅಂದ್ರೆ ಪಟಾಕಿ ಹೊಡಿಯುವಾಗ ಏನ್ ಮಾಡ್ಕೊಂಡಿಲ್ಲ ಅವನು ಎಲ್ಲ ಹೊಡೆದು ಮುಗ್ದು ಬರುವಾಗ ಬಿದ್ದಿರೋದು ಜಾರಿ ಬಿದ್ದು ಕೈ ಕಲ್ಲಿನ ಎಡ್ಜ್ಗೂ ಏನೋ ಹೊಡೆದ್ಬಿಟ್ಟಿದೆ ಇನ್ನೊಂದು ಕುಳ್ಕೊಳ್ಳೋದಾಗಿದೆ ಅದಕ್ಕೆ ಬ್ಯಾಂಡೇಡ್ ಹಾಕಿದೆ ಮತ್ತೆ ಫೇಸ್ ವಾಶ್ ಮಾಡಿ ಅವನೇ ಪೂಜೆ ಮಾಡಬೇಕು ಇವತ್ತು ಕೂಡ ಸೊ ಹಾಗಾಗಿ ಅದನ್ನು ಹೇಳ್ತಾ ಇದ್ದೀನಿ ಹೋಗಿ ಪೂಜೆ ಮಾಡಿಬಿಡು ಅಂತ ನಾಳೆ ನಾನು ದೇವರೆಲ್ಲ ತೊಗೊಂಡು ನಾಳೆ ಪೂಜೆ ಮಾಡ್ತೀನಿ ಅಲ್ಲಿವರೆಗೂ ಇಲ್ಲ ನಾನು ಅಡುಗೆ ಎಲ್ಲ ಮಾಡಿ ಸ್ವಲ್ಪ ಡ್ರೆಸ್ ತೊಗೊಂಡು ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಸೊ ಇಲ್ಲಿ ಬಂದ್ಬಿಟ್ಟು ನಾನು ಪ್ರಿಯಾಂಕಾ ಮೆಹಂದಿ ಶಾಸ್ತ್ರದಲ್ಲಿ ಹಾಕೊಂಡಿದ್ದು ಸೊ ಅದಾದ್ಮೇಲೆ ಸಾರಿ ತಗೊಂಡು ಬಂದು ಬೀರುಳ್ಳಿ ಇಟ್ಟಿದ್ದೆ ಇವಾಗ ಹಾಕೊಂಡಿದ್ದೀನಿ ಸೊ ಟ್ರೆಡಿಷನಲ್ ಆಗಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ನಾನೇನು ಕೂಡ ಸಾರಿ ಹಾಕೊಳ್ತೀನಿ ಸೊ ಬೀರು ಅಂದ್ರೆ ಕಬೋರ್ಡ್ ಕಬೋರ್ಡ್ ನ ಬೀರು ಅಂತ ಕರೀಬೇಕು ಆಯ್ತಾ ಇಂಗ್ಲಿಷ್ ಮೀಡಿಯಂ ಹಾಕ್ತಾರಿಲ್ಲ ಫುಲ್ ಟೈರ್ಡ್ ಆಗ್ಬಿಟ್ಟಿತ್ತು ನನಗೆ ಬೇಡ ಇವತ್ತು ರೆಡಿ ಆಗೋದು ನಾಳೆ ರೆಡಿ ಆಗೋಣ ಅಂತ ಅನ್ಕೊಂಡೆ ಹಿಂಗೆ ನಾಳೆ 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 ಅಂದ್ರೆ ಹಬ್ಬಗಳೇ ಹೋಗ್ಬಿಡುತ್ತೆ ಬರೀ ಕೆಲಸ ಅಡಿಗೆ ಇದು ಅದು ಅನ್ನೋದ್ರಲ್ಲೇ ಸೊ ಹಾಗಾಗಿ ಎಂಜಾಯ್ ಮಾಡ್ಬೇಕಲ್ವಾ ಹಬ್ಬ ಅನ್ನೋದನ್ನ ಸೊ ನಾನು ರೆಡಿ ಆಗಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ನಾನು ಇಲ್ಲಿ ಪಟಾಕಿ ಶೇರಿಂಗ್ ನಡೀತಾ ಇದೆ ಪಟಾಕಿನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಇಬ್ರು ಇದ್ ಮಾಡ್ತಾ ಇದ್ದಾರೆ ಫಸ್ಟ್ ಗೆ ದೀಪ ಹಚ್ಚಬೇಕು ದೀಪ ಮನೆ ದೇವರದು ದೀಪ ಹಚ್ಚಿದನೆ ನಾನು ಹೊರಗಡೆ ಎಲ್ಲ ಇಡೋ ಅಂತ ದೀಪನ ಹಚ್ಚತೀನಿ ಇವಾಗ ಸೊ ಬನ್ನಿ ಫಸ್ಟ್ ದೀಪ ಹಚ್ಚಿ ಆಮೇಲೆ ಪಟಾಕಿ ಹೊಡೆಯೋಣ
ಸೊ ಹಬ್ಬ ಅಂದ್ರೇನೆ ಈ ರೀತಿ ಟ್ರೆಡಿಷನಲ್ ಆಗಿ ರೆಡಿಯಾಗಿ ದೇವ್ರ ಪೂಜೆ ಮಾಡೋದು ಹಬ್ಬದ ಅಡುಗೆ ಮಾಡೋದು ಅದೆಲ್ಲ ಒಂಥರ ಚೆಂದ ಅದರಲ್ಲೂ ಕೂಡ ದೀಪಾವಳಿ ಹಬ್ಬ ಅಂದರೆ ನನಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು ಪಟಾಕಿ ಹೊಡೆಯೋದಿರ್ಬೋದು ಮತ್ತು ಈ ಥರ ದೀಪಗಳು ಹಚ್ಚಿಡೋದು ಅದೆಲ್ಲ ತುಂಬಾ ಇಷ್ಟ ಸೊ ಹಾಗಾಗಿ ನಾನೇ ದೀಪನ ಹಚ್ಚಿಡ್ತಾ ಇದ್ದೀನಿ ನನ್ನ ಮಗನಿಗೆ ಹೇಳ್ಬೋದಾಗಿತ್ತು ಬಟ್ ಅವನೇನಂದರೆ ಪಟಾಕಿ ಹೊಡೆಯೋ ಒಂದು ಗಡಿಬಿಡಿಯಲ್ಲಿ ಹೆಂಗೆ ಬೇಕಂಗೆ ಮಾಡಿಬಿಡ್ತಾನೆ ಅಂತ ಭಯ ನನಗೆ ಸೊ ದೀಪ ಅದರಲ್ಲಿ ವಿಷಯದಲ್ಲಿ ನನಗೆ ಆಟ ಆಡೋದು ಇಷ್ಟ ಇಲ್ಲ ಸೊ ಹಾಗಾಗಿ ನಾನೇ ಇಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ದೀಪ ಎಲ್ಲ ನಾನೇ ಹಚ್ಚಿಡ್ತಾ ಇದ್ದೀನಿ ಸೊ ಒಂಥರ ಖುಷಿ ಈ ವರ್ಷ ಸ್ವಲ್ಪ ಗಾಳಿನೂ ಕಮ್ಮಿ ಇತ್ತು ಚೆನ್ನಾಗಿ ದೀಪಗಳು ಇಟ್ಟಿದ್ದೆಲ್ಲ ಉರಿತಾ ಇತ್ತು ಅದನ್ನು ನೋಡೋದೇ ಒಂಥರ ಖುಷಿ ಸೊ ದೀಪ ಹಚ್ಚಿದ್ದೆಲ್ಲ ಆಯಿತು ಬಾಗಿಲಿಗೆ ಅದೆಲ್ಲ ದೀಪ ಹಚ್ಚಿದಾಯಿತು ಇವಾಗ ಪಟಾಕಿ ಹೊಡೆಯೋಕೆ ಹೋಗೋಣ ಬನ್ನಿ ಕೆಳಗಡೆ ಹೋಗಿದ್ದೀನಿ ಆಲ್ರೆಡಿ ಆಗಲೇ ಕೈ ಬೇರೆ ಏಟ್ ಮಾಡ್ಕೊಂಡಿದ್ದ ಭಯ ನನಗೆ ಸೊ ಬನ್ನಿ ಕೆಳಗಡೆ ಹೋಗೋಣ ಪಟಾಕಿ ಹೊಡೆಯೋಣ ಇವರು ಎಲ್ಲೂ ಹೋಗಿ ಅವ್ರು ರೆಡಿ ಆಗಿಲ್ಲ ಅವರು ಊಟ ತಿಂದು ನಿದ್ದೆ ಮಾಡಿ ಎದ್ರು ಅಷ್ಟೇ ಪಟಾಕಿ ಹೊಡಿಯಕ್ ಹೋಗೋಣ ಕೊಂಡು ಪಟಾಕಿ ಹೊಡಿಯೋದನ್ನ ನೋಡ್ತಾ ಇದ್ದೆ ಇವತ್ತು ಅವರು ಕೂಡ ಹೊಡಿತಾ ಇದ್ದಾರೆ ಪಟಾಕಿ ರೀ ಹಂಗೆ ಅದೇ ಕಡ್ಡಿಲೆ ಆ ಕಡೆ ದೀಪ ಹಾಕಿದ್ದೀರ ಅದು ಹಚ್ಚಿಬಿಡಿ ಹಂಗೆ ಗಾಳಿಗೆ ನಿನ್ನೆ ಗಾಳಿ ಇರಲಿಲ್ಲ ಇವತ್ತು ಗಾಳಿಗೆ ದೀಪ ಆರಾಮ ಆರಾಮಾಗಿ ನಿನ್ನೆ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೆ ಪಟಾಕಿ ಹೊಡಿಯೋದನ್ನೆಲ್ಲ ಇವತ್ತು ಅವರು ಹೊಡಿತಾ ಇದ್ದಾರೆ ಆಗಲ್ಲ ಕುತ್ಕೊಂಡು ನೋಡೋಕೆ ನಾನು ಇಲ್ಲೇ ಹಿಂದೆ ನಿಮ್ಗೆ ಹೋಗಬೇಕು ಸಾರಿ ಬೇರೆ ಹಾಕಿದ್ದೀನಲ್ವಾ ಬೆಸ್ಟ್ ಏನು ಗೊತ್ತಾ ಕಾಟನ್ ಡ್ರೆಸ್ ಕಾಟನ್ ಸಾರಿ ಕಾಟನ್ ಸ್ಯಾರಿ ಹಾಕೊಂಡಿದ್ರೆ ಕಾಟನ್ ಯಾವುದಾದ್ರೂ ಹೋಗಿ ಸರಿ ಒಟ್ಟಿನಲ್ಲಿ ಕಾಟನ್ ಹಾಕೊಂಡ್ರೆ ಒಳ್ಳೆಯದು ಸೊ ಅದಕ್ಕೆ ಈ ಥರ ಸಿಂಥೆಟಿಕ್ ಉಟ್ಕೊಳ್ಳೋಕ್ಕೆ ಭಯ ನನಗೆ ಈ ಪಟಾಕಿ ಹಬ್ಬದಲ್ಲಿ ಆಯ್ತು ಅಷ್ಟೇ ಹಾಂ ಸೊ ಹಂಗಾಗಿ ಮಾಡಲ್ಲಪ್ಪ ನೀನು ಗಂಧದ ಕಡೆ ಇಟ್ಬಿಟ್ಟಿ ಆಮೇಲೆ ನಾನು ಅದಕ್ಕೆ ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಕಿಡಿ ಬೀಳಬಾರ್ದು ಮೈಂಡಲ್ಲಿ ಅಂತ ಆ ಥರ ಆಲ್ಮೋಸ್ಟ್ ಒಂದು ಎರಡು ಸೀರೆ ಸುಟ್ಕೊಂಡಿರೋದು ಉಂಟು ನಾನು ಹಬ್ಬದ ಟೈಮಲ್ಲಿ ಒಂದು ಡ್ರೆಸ್ ಸುಟ್ಕೊಂಡಿದ್ದೀನಿ ಒಂದು ಸ್ಯಾರಿ ಸುಟ್ಕೊಂಡಿದ್ದೀನಿ ಆ ಥರ ಸೊ ಅದಕ್ಕೆ ಭಯ ನನಗೆ ಶಿಶಿರ್ ಹುಷಾರು ಶಿಶಿರ್ ಎಷ್ಟು ಬೇಗ ಪತ್ತೋದು ಸೊ ಹಿಂದಿನ ದಿನ ಬಾಲ್ಕನಿಗೆ ಲೈಟ್ ಹಾಕೋಣ ಅಂಥೇಳಿ ಹಾಕಿರಲಿಲ್ಲ ಸೊ ಇವತ್ತು ಹಾಕಿದ್ದೀವಿ ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ರಿಯಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದರಲ್ಲಿ ಒಂದು ಲೈಟ್ ಹೋಗ್ಬಿಟ್ಟಿದೆ ಅದೇನಾಗಿದೆ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಸೊ ಈ ರೀತಿ ನಮ್ಮ ಬಾಲ್ಕನಿನಲ್ಲಿ ದೀಪಗಳ ಥರ ಎಲೆಕ್ಟ್ರಿಕ್ ದೀಪಗಳನ್ನ ಇಟ್ಟಿದ್ದು ಸೊ ಪಟಾಕಿ ಹೊಡಿತಾ ಇದ್ದರು ಅಪ್ಪ ಮಗ ಇಬ್ಬರು ಏನಂತ ಗೊತ್ತಾ ಈ ರೋಡಲ್ಲಿ ಹೋಗೋರಿಗೆ ಹೇಳುವಾಗ ಅವರು ಕೇಳಿಸ್ಕೊಳ್ಳೋದೇ ಇಲ್ಲ ಹಾಗೆ ಬಂದುಬಿಡ್ತಾರೆ ಪಟಾಕಿ ಸಿಡಿಯುತ್ತೆ ಆವಾಗ ನಮಗೆ ಹೇಳಬೇಕಲ್ವಾ ಅಂತ ಹೇಳಿ ಹೇಳ್ತಾರೆ ಆ ಥರ ಎಲ್ಲ ಮಾಡ್ತಾಯಿದ್ರು ಅವ್ರಿಗೆ ಹೇಳ್ಕೊಂಡು ಕೂತ್ಕೊಂಡಿದ್ದೆ ನನಗಂತೂ ದೊಡ್ಡ ದೊಡ್ಡ ಪಟಾಕಿ ಅದು ಡಮ್ ಅನ್ನತ್ತೆ ಅಂತ ಗೊತ್ತಿರುತ್ತೆ ಹೊಡೆದ್ಬಿಡ್ಬೋದು ಬಟ್ ಈ ಸಣ್ಣ ಪುಟ್ಟ ಪಟಾಕಿಗಳು ಹೊಡೆಯೋದೇ ಒಂಥರ ಭಯ ಆಗುತ್ತೆ ಏಕೆಂದರೆ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ ಫ್ಲವರ್ ಪಾಟ್ ಹಚ್ಚುವಾಗ ಮುಖಕ್ಕೆ ಸಿಡ್ದಿರೋದು ಆವಾಗಿಂದ ನನಗೆ ಈ ಫ್ಲವರ್ ಪಾಟ್ ಕೂಡ ಹಚ್ಚಬೇಕಂದ್ರೇ ಭಯ ಅಲ್ಲೂ ಕೂಡ ಸ್ಟಾರ್ಟಿಂಗ್ ಅದೇ ಥರ ಆಯಿತು ಫ್ಲವರ್ ಪಾಟು ಅದಾದಮೇಲೆ ಭಯನೇ ಅಂತಲೇ ಹೇಳ್ಬೋದು ಸೊ ನನಗಂತೇನು ಗೊತ್ತಾ
ಇದು ಡಮ್ ಅನ್ನತೆ ಅಂತ ಗೊತ್ತಿದ್ದು ಹೊಡೆಯೋದು ಒಂಥರ ಮತ್ತೆ ಅದು ಮುಖಕ್ಕೆ ಸಿಡಿದ್ಬಿಟ್ರೆ ಅನ್ನೋದೊಂದು ಭಯ ಇರುತ್ತೆ ಸೊ ಹಾಗಾಗಿ ಎದುರುಕೊಂಡೆ ಫ್ಲವರ್ ಪಾಟ್ನೆಲ್ಲ ಹೊಡಿತಾ ಇದ್ದೀನಿ ಪಟಾಕಿ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಹೊಡೆದ್ವಿ ಎಲ್ಲರೂ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಪಟಾಕಿ ಎಲ್ಲ ಹೊಡೆದು ನಾನು ಲಾಸ್ಟಿಗೆ ಸುಸುರುಬತ್ತಿ ಇಟ್ಕೊಂಡು ನಿಂತ್ಕೊಂಡಿದ್ದೀನಿ ಇನ್ನೂ ಕೂಡ ದೊಡ್ಡ ದೊಡ್ಡ ಸುಸುರುಬತ್ತಿ ತೊಗೊಂಡು ಬಂದಿರೋದು ಹೊಡೆದಿಲ್ಲ ಅದನ್ನು ಹೊಡೆಯುವಾಗ ಶೇರ್ ಮಾಡ್ಕೊಳ್ಳೋಣ ಅಂದರೆ ನೆಕ್ಸ್ಟ್ ಡೇ ಹೊಡೆಯೋಣ ಅಂತ ಹೇಳ್ಬಿಟ್ಟು ಸರಿ ಪಟಾಕಿ ಹೊಡೆದ್ಬಿಟ್ಟು ಮೇಲೆ ಬಂದ್ವಿ ಇವಾಗ ಏನು ಗೊತ್ತಾ ಪಟಾಕಿ ಹೊಡೆಯೋ ಸಿರಿನಲ್ಲಿ ಹಬ್ಬ ಮಾಡೋ ಸಿರಿನಲ್ಲಿ ನಾನು ಹೋಗ ಇರೋದೇ ಮತ್ತೋಗಿದೆ ಹೊಟ್ಟೆ ಹಸಿವೇ ಆಗಿಲ್ಲ ಈಗ ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ಮೇಲೆ ಬಂದಾಗ ಹೊಟ್ಟೆ ತುಂಬ ಹಸಿವಾಗ್ತಾ ಇದೆ ಸೊ ಊಟ ಮಾಡ್ಬಿಡ್ತೀನಿ ಇವಾಗ ನಾನು ಆ ಲ್ಯಾಂಪ್ನ ತೊಗೊಂಡು ಬಂದೆ ರಾಯಲ್ ಮಾರ್ಟಿಂದ ಹಚ್ಚೋಣ ಅಂತೇಳಿ ಈ ದೀಪ ಹಚ್ಚೋ ಇದರಲ್ಲಿ ಆ ಇದೇ ಮರ್ತೋಗಿದೆ ಇವಾಗ ಇಟ್ಟಿದ್ದೀನಿ ಸೊ ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮನೆಯಲ್ಲಿ ಎರಡನೇ ದಿನದ ಹಬ್ಬ ಈ ರೀತಿಯಾಗಿ ನಡೆದಿದೆ ಸೊ ತಾಯಿ ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದನ್ನ ಮಾಡಲಿ ನಮಗೂ ಕೂಡ ಒಳ್ಳೇದು ಮಾಡಲಿ ದೇವರು ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಪಟಾಕಿ ಅಂತ ಸೂಪರಾಗಿ ಹೊಡೆದಿದ್ದೀವಿ ಸೊ ಹಬ್ಬ ಕೂಡ ಚೆನ್ನಾಗಾಯ್ತು ಅಡುಗೆ ನಾನು ಇದುವರೆಗೂ ಟೇಸ್ಟೇ ಮಾಡಿಲ್ಲ ಹೇಳಬೇಕು ಅಂದರೆ ಒಬ್ಬಟ್ಟದು ಊರ್ಣ ಮಾತ್ರ ತಿಂದೆ ಅಷ್ಟೇ ಅದು ಸ್ವೀಟ್ ಅಲ್ವಾ ತಿನ್ಬೋದು ಅಂತ ಹೇಳ್ಬಿಟ್ಟು ಇನ್ನ ಕೂಡ ಟೇಸ್ಟೇ ಮಾಡಿಲ್ಲ ಈಗ ಹೋಗ್ಬಿಟ್ಟು ಅಡುಗೆ ಎಲ್ಲ ಯಾವ ರೀತಿ ಮಾಡಿದೀನಿ ಅದನ್ನ ಟೇಸ್ಟ್ ಮಾಡ್ತೀನಿ ಸೊ ಟೇಸ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ ಹೇಗೆಲ್ಲ ಬಂದಿದೆ ಅಡುಗೆ ಅಂತೇಳಿ ಊರೇನ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಒಬ್ಬಟ್ಟಿನ ಊರ್ಣ ಒಂದಿಷ್ಟು ತಿಂದಿದ್ ಅಷ್ಟೇ ಇವಾಗ ಸ್ವಲ್ಪ ಲೈಟಾಗಿ ಎದೆ ತರ ಆಗ್ತಾ ಇದೆ ನಿಮಗೆ ತಿಂದ್ಬಿಟ್ಟು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೆಕ್ಸ್ಟ್ ನ ಕಂಟಿನ್ಯೂ ಮಾಡ್ತೀನಿ ಆಯ್ತಾ ಈ ಬ್ಲಾಗ್ ನ ಇದಕ್ಕೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ಸೊ ಸೇಫ್ ಆಗಿ ಹಬ್ಬನ ಮಾಡಿ ಖುಷಿ ಖುಷಿಯಾಗಿರಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಅಲ್ಲಿವರೆಗೂ ದೀಪಾವಳಿ ಹೇಳ್ಬಾರ್ದು ದೀಪಾವಳಿ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವ್ ನನ್ಗೆ ಕೊಡುವಂತ ಟೈಮ್ ಗಿಫ್ಟ್ ಏನಾದ್ರೂ ಅನ್ಕೊಳ್ಬಹುದು ಸೊ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಚ್ಚು ಸಪೋರ್ಟ್ ಮಾಡಿ ಜೊತೆಗೆ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಮರಿಬೇಡಿ ಚಾನೆಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಸರಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್